ಕೆಲವರಿಗೆ ಎಲ್ಲವನ್ನೂ ಅನುಮಾನಿಸುವ ಪ್ರವೃತ್ತಿ ಇರುತ್ತೆ. ಸಿದ್ದರಾಮಯ್ಯನವರಿಗೂ ಹಾಗೆ ಅನುಮಾನಿಸುವ ಪ್ರವೃತ್ತಿ ಕಾಯಿಲೆ ಇದ್ದರೆ ಅದು ಅವರ ದೋಷ. ನಂಬಿಕೆಗಳು ಈ ಎಲ್ಲವನ್ನು ಮೀರಿದ್ದು, ಆ ನಂಬಿಕೆಗಳ ಮೇಲೇ ಜಗತ್ತು ನಡೆದಿರ್ತಕ್ಕಂಥದ್ದು. ಈಗ ಕೆಲವರಿಗೆ ಭಗವಂತ ಕಾಣಲ್ಲ, ಕೆಲವರಿಗೆ ಎಲ್ಲ ಕಡೆಯೂ ಭಗವಂತ ಕಾಣ್ತಾನೆ. ಭಗವಂತನನ್ನು ತೋರಿಸುವಂತೆ ಯಾರಾದರೂ ಕೇಳಿದ್ರೆ ಭಗವಂತನನ್ನು ತೋರಿಸ್ಲಿಕ್ಕೂ ಬರುತ್ತೆ. ನೋಡುವ ದೃಷ್ಟಿ ಇಲ್ಲದೆ ಇದ್ದವರಿಗೆ ಎದುರುಗಡೆ ಬಂದು ಭಗವಂತ ನಿಂತರೂ ಕೂಡ ಕಾಣೋದಿಲ್ಲ. ಇದು ನಂಬಿಕೆಯ ಪ್ರಶ್ನೆ. ಯಾರು ಕೂಡ ತನ್ನ ತಾಯಿಗೆ ತಂದೆ ನಿಮ್ಮಪ್ಪ ಇವರು ಒಂದು ನಂಬ್ತಾರೆ ಹೊರತು ನಮ್ಮಪ್ಪನೇ ಇವನು ಅನ್ನೋಕ್ಕೆ ಸಾಕ್ಷಿ ಯಾರು ಅಂತ ಕೇಳೋದಿಲ್ಲ. ಹಾಗೆ ಸಾಕ್ಷಿ ಕೇಳುವ ಮನಸ್ಥಿತಿ ಇರುವ ಜನ ಕೆಲವರು ಇರ್ತಾರೆ. ಅದರಲ್ಲಿ ಸಿದ್ದರಾಮಯ್ಯನವರು ಆ ರೀತಿ ಸಾಕ್ಷಿ ಕೇಳೋ ಮನಸ್ಥಿತಿಯವರಿದ್ದರೆ ಅದು ಅವರ ದೋಷ. ಅವರ ನಂಬಿಕೆ ಬಹುಶಃ ಹುಟ್ಟಿನಿಂದ ಬಂದಿರೋದಲ್ಲ, ನಂತರ ಸವಾಸ್ ದೋಸ್ತಿಂದ ಬಂದಿರೋದು ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಅವರ ತಂದೆ ತಾಯಿಗಳು ಅವ್ರ ದೇವ್ರ ಮೇಲೆ ಶ್ರದ್ಧೆ ಇದ್ದವರು. ಆ ಶ್ರದ್ಧೆ ಇದ್ದ ಕಾರಣಕ್ಕೋಸ್ಕರನೇ ಭಗವಂತನ ಹೆಸರನ್ನೇ ಅವರಿಗಿಟ್ರು. ಆದರೆ ಅವ್ರ ನಡುವೆ ಸವಾಸ್ ದೋಸ್ತಲ್ಲಿ ಕೆಟ್ಟು ಹೋಗಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ.